ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯ ಮೂಡಲಗಿ ವಲಯದ ಘಟಪ್ರಭಾ ನಗರದ ವಿದ್ಯಾರ್ಥಿನಿಯಾದ ಶೃತಿ ಪಾಟೀಲ್ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದು ಅದು ಬೆಳಗಾವಿ ಚಿಕ್ಕೋಡಿ ಜಿಲ್ಲೆಗೆ ಮೊದಲನೇ ಸ್ಥಾನ ಕನ್ನಡದಲ್ಲಿ ಬಂದಿದ್ದಾಳೆ. ಬನ್ನಿ ಅವಳೇನೆ ಮಾತಾಡ್ಸೋಣ, ಅವಳು ಏನು ಹೇಳ್ತಾಳೆ ಕೇಳ್ಕೊಂಬರೋಣ. ಇಡೀ ಕರ್ನಾಟಕ ರಾಜ್ಯವನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಿನ್ನನ್ನು ನೋಡುವ ಥರ ಮಾಡಿದೆ, ಅದಕ್ಕೆ ನಿಮ್ಗೆ ಏನು ಅನಿಸ್ತದೆ? ಎಲ್ಲ ತುಂಬ ಖುಷಿ ಆಗ್ತಾ ಇದೆ ಸರ್, ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ಸ್ಕೂಲ್ ವತಿಯಿಂದ ತುಂಬ ಸಪೋರ್ಟ್ ಇತ್ತು, ನಮ್ಮ ಅಧ್ಯಕ್ಷರು, ನಮ್ಮ ಶಿಕ್ಷಕರು, ನಮ್ಮ ಪೇರೆಂಟ್ಸ್ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ರು, ಅದರಿಂದ ತುಂಬ ಖುಷಿ ಆಗ್ತಾ ಇದೆ. ಇದು ಕರೋನಾ ಇತ್ತು, ಕರೋನಾದಲ್ಲಿ ನಡುವೆ ಗ್ಯಾಪ್ ಉಳಿದಿತ್ತು, ಸರಿಯಾಗಿ ಇದು ಮಾಡೋಕ್ಕಾಗಿಲ್ಲ, ಅಭ್ಯಾಸ ಮಾಡೋಕ್ಕಿಲ್ಲ, ಆದರೂ ನೀನು ಥರ್ಡ್ ರ್ಯಾಂಕ್ ಬಂದಿದೆ, ಏನು ಕರೋನಾದಲ್ಲಿ ಗ್ಯಾಪ್ ಉಳಿದಿತ್ತು ಅಂದರೆ ಆ ಗ್ಯಾಪ್ನಲ್ಲಿ ತುಂಬ ಸ್ಟಡಿ ಮಾಡೋಕ್ಕೆ ಟೈಮ್ ಸಿಕ್ಕಿದೆ, ಆದರೆ ಅದೇ ತುಂಬ ಖುಷಿ ಅನಿಸ್ತಾ ಇದೆ. ಇದು ನಿಮ್ಮ ಶಿಕ್ಷಣ ಸಂಸ್ಥೆಗೆ ಏನಾಗ್ಬೋದು ಇಲ್ಲಿ? ಈ ಶಿಕ್ಷಣ ಸಂಸ್ಥೆ ನನಗೆ ತುಂಬ ಕೊಟ್ಟಿದೆ. ನಾನು ಚಿಕ್ಕವಳಿದ್ದಾಗಿಂದ ಎಲ್ ಕೆ ಜಿಯಿಂದ ಕೂಡ ಇಲ್ಲೇ ಕಲ್ತಿದ್ದೀನಿ, 10ನೇ ತರಗತಿಯಲ್ಲೂ, ಅದು ಕನ್ನಡ ಮಾಧ್ಯಮದಲ್ಲಿ. ಅದಕ್ಕೆ ನಾನು ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಶಬ್ದಗಳು ತುಂಬ ಕಡಿಮೆ ಬೀಳುತ್ತೆ. ಈ ಶಿಕ್ಷಣ ಸಂಸ್ಥೆಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪೇರೆಂಟ್ಸ್ಗೆ ಏನು ಹೇಳ್ತೀನಿ? ಪೇರೆಂಟ್ಸ್ಗೆ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತಂದೆ ತಾಯಿಯವ್ರಿಗೆ ಆಯಿತು, ಮತ್ತು ಶಿಕ್ಷಣ ಅಧಿಕಾರಿಗಳಿಗೆ? ಶಿಕ್ಷಣಾಧಿಕಾರಿಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಬೇರೆ ಬೇರೆ ಕಡೆಗಳಲ್ಲಿ ಗೋಕಾಕದಲ್ಲಿ ಅದು ಕಾರ್ಯಕ್ರಮಗಳನ್ನು ನಡೆಸುವಾಗ ನಮಗೆ ಸ್ಟಡಿ ಹೇಗೆ ಮಾಡಬೇಕು, ಯಾವ ರೀತಿ ಸ್ಟಡಿ ಮಾಡಿದರೆ ಯಾವ ರೀತಿ ರ್ಯಾಂಕ್ ಪಡಿಬೋದು ಅಂತ ಎಲ್ಲ ಹೇಳ್ಕೊಡ್ತಿದ್ದಾರೆ. ಅದರಿಂದ ನನಗೆ ತುಂಬ ಸಪೋರ್ಟ್ ಆಗಿದೆ, ಅದಕ್ಕೆ ಥ್ಯಾಂಕ್ಸ್. ನಿಮ್ಮ ಗೆಳತಿಯರು ಅಥವಾ ನಿಮ್ಮ ಗೆಳತಿಯವರಿಗೆ ಏನು ಹೇಳಬೇಕು? ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು, ಮತ್ತೆ ಅವರು ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಅವ್ರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ, ಆಮೇಲೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ಬಹಳ ಖುಷಿ ಆಗ್ತಾ ಇದೆ ಸರ್, ಈ ರಾಜ್ಯಕ್ಕೆ ಮೂರನೇ ಸ್ಥಾನ ಬಂದಿದ್ದಾರೆ ಸರ್. ಪ್ರಥಮ ಹೋಗ್ಬೇಕಾಗಿತ್ರಿ, ಇಪ್ಪತ್ತಾರು ಪೇಪರ್ ಬಿಡ್ರಿ, ಆದ್ರೆ ಬಿ ಇದಕ್ಕೆ ಏಟು ಪಡ್ತಾಳೆ ಅಂದ್ರೆ ಬಿ ಅದಕ್ಕೆ ನನಗೆ ಸಂತೋಷ ಇದೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಮ್ಮನ್ನು ಕಾಣಿಕೊಡ್ತೀನಿ ಸರ್ ಅವ್ರಿಗೆ, ಅದರ ಜೊತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಕ್ಕಂಥ ಶ್ರೀಯುತ ಕಿಸಿಂಗ್ ಸರ್ ಅವರಿಗೆ ಅನಂತ ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜೊತೆಗೆ ನಮ್ಮ ಸಂಸ್ಥೆ ಅಧ್ಯಕ್ಷರು. ಸಂಸ್ಥೆ ಅಧ್ಯಕ್ಷರು ಯಾವಾಗಲೂ ನಮ್ಮನ್ನು ಹೇಳ್ತಾ ಇದ್ರು, ಒಟ್ಟ ರಾಜ್ಯದ ಗೌರವ ಸಾಗಿ ಹೊಂಚಬೇಕಪ್ಪ, ಏನು ಮಾಡ್ತೀವಿ ಮಾಡು ಅಂತಕ್ಕಂಥ ಒಂದು ಅವರು ಕೊಟ್ಟಿರ್ತಕ್ಕಂಥ ಹುಮ್ಮಸ್ಸು, ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸತತ ಒಂದು ಪ್ರಯತ್ನ, ಅವರು ಹಾಕಿಕೊಟ್ಟಿರ್ತಕ್ಕಂತಹ ಒಂದು ರೂಪುರೇಷೆ, ಇವೆಲ್ಲ ಕಾರಣದಿಂದ ಇವತ್ತು ನಮ್ಮ ಮಗು ಶ್ರುತಿ ಬಸಗೌಡ ಪಾಟೀಲ್ ಅಂತ ಮಗು ಇವತ್ತು ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದಕ್ಕೆ ನಾವೆಲ್ಲ ನಮ್ಮ ಸಂಸ್ಥೆ ಕನ್ನಡ ಮಟ್ಟದ ಮೂರನೇ ಸ್ಥಾನ, ಮತ್ತು ರಾಜ್ಯದಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಚಿತ್ರ ಶಿಕ್ಷಣಾಧಿಕಾರಿ ಸಾಹೇಬ್ ಆಗಿರ್ತಕ್ಕಂಥ ಎಸ್ ಸಿ ಮನಿಕಿರ್ ಸಾಹೇಬ್ ಅವರಿಗೆ, ಜೊತೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಗಾಡಪ್ಪನ, ಗುರುಮಾತೆಯರಿಗಿರ್ತಕ್ಕಂಥ ಪ್ರಧಾನ ಗುರುಮಾತೆಯರಿಗಿರ್ತಕ್ಕಂಥ ಎಣ್ಣೆಕೋಟಿ ಪ್ರಧಾನ ಗುರುಮಾತೆಗೆ, ನಮ್ಮ ಸಂಸ್ಥೆಯ ಪ್ರಾಚಾರ್ಯ ಆಗಿರ್ತಕ್ಕಂಥ ಶ್ರೀಯುತ ಬಿ ಎ ಪಾಟೀಲ್ ಸರ್ ಅವರು ಕೂಡ ನಾನು ಭಾಷೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಮಗು ಇದೇ ರೀತಿಯಾಗಿ ಮುಂದೆ ಹೊಡ್ಕೊಂಡ ತನ್ನ ಯಶಸ್ಸನ್ನು ಸಾಧಿಸಿ ನಮ್ಮ ಕೆ ಆರ್ ಶಿಕ್ಷಣ ಸಂಸ್ಥೆಯ ಕೀರ್ತಿ ಪತಾಕಿಯನ್ನು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿ ಇರತಕ್ಕಂಥ ಒಂದು ಆಶಾಭಾವನೆಯನ್ನು ನಾನು. ಥ್ಯಾಂಕ್ ಯು.